ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ಚಾನೆಲ್ಗೆ ಸುಸ್ವಾಗತ. ಆರೋಗ್ಯವೇ ಮಹಾಭಾಗ್ಯ ಎಂಬ ಮಾತನ್ನು ಯಾರೂ ಒಪ್ಪುವುದಿಲ್ಲವೇಳಿ? ಅಂತಹ ಆರೋಗ್ಯದ ಸಲುವಾಗಿಯೇ ಅದೆಷ್ಟೋ ಆಸ್ಪತ್ರೆಗಳನ್ನು ಮಂದಿರಗಳನ್ನು ನಾವು ಸುತ್ತಾಡಿರುತ್ತೇವೆ. ಉತ್ತಮ ಆರೋಗ್ಯ ಪ್ರದಾಯಕ ದೇವರು ಯಾರೆಂದು ನಿಮಗೆ ಗೊತ್ತೇ? ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವವರು ಹಾಗೂ ಆರೋಗ್ಯವನ್ನು ಉತ್ತಮಪಡಿಸಿಕೊಳ್ಳಲೆತ್ನಿಸುವವರು ಖಂಡಿತವಾಗಿಯೂ ಒಮ್ಮೆಯಾದರೂ ಭೇಟಿ ನೀಡಲೇಬೇಕಾದ ದೇವಾಲಯದ ಕುರಿತು ಇಂದಿನ ನಮ್ಮ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಧನ್ವಂತರಿ, ಈತನು ಆಯುರ್ವೇದದ ಪಿತಾಮಹ, ಶ್ರೀಮಾನ್ ಮಹಾವಿಷ್ಣುವಿನ ಅವತಾರವೆಂದು ಹೇಳಲಾಗುತ್ತದೆ. ನಮ್ಮ ಪುರಾಣ ಕಥೆಗಳಲ್ಲಿ ದೇವತೆಗಳ ವೈದ್ಯನೆಂದೇ ಈ ಧನ್ವಂತರಿಯನ್ನು ನಂಬಲಾಗುತ್ತದೆ. ಹಿಂದೂ ಸಂಪ್ರದಾಯಗಳ ಪ್ರಕಾರ ಆಯಸ್ಸು, ಆರೋಗ್ಯ, ಕ್ಷೇಮ ಬಯಸುವವರು ಧನ್ವಂತರಿಯ ಕುರಿತು ಪ್ರಾರ್ಥನೆ ಮಾಡುವುದು ಸರ್ವೇ ಸಾಮಾನ್ಯ. ಸಂಪೂರ್ಣ ಜಗತ್ತಿಗೆ ವೈದ್ಯಕೀಯ ವಿದ್ಯೆಯನ್ನು ಮೊದಲು ತಿಳಿಸಿದ್ದೇ ಈ ಧನ್ವಂತರಿ. ಸಮುದ್ರ ಮಂಥನದ ಸಮಯದಲ್ಲಿ ಅಮೃತ ಕಳಶದೊಂದಿಗೆ ಧನ್ವಂತರಿಯ ಉಗಮವಾಗುತ್ತದೆ. ಧನ್ವಂತರಿಗೆ ಮುಡಿಪಾದ ದೇವಾಲಯಗಳಿರುವುದೇ ವಿರಳವೆಂದು ಹೇಳಬಹುದಾಗಿದೆ. ಇಂತಹ ಧನ್ವಂತರಿಯ ಅಪರೂಪವಾದ ದೇವಾಲಯ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕರ್ವಾ ಎಂಬ ಗ್ರಾಮದ ಯಲಗುಪ್ಪದಲ್ಲಿದೆ. ಮೂರು ದಿಕ್ಕುಗಳಲ್ಲಿ ಗುಡ್ಡಗಾಡು ಹಾಗೂ ಒಂದು ದಿಕ್ಕಿನಲ್ಲಿ ಹಸಿರು ತೋಟದ ರಮ್ಯತಾಣದಲ್ಲಿದೆ ಸರ್ವರೋಗ ನಿವಾರಕರಾದ ಧನ್ವಂತರಿ ದೇವಾಲಯ. ಈ ಸ್ಥಳಕ್ಕೆ ಆಗಮಿಸಿದರೆ ಮೊದಲು ದೊರಕುವುದೇ ಪುಷ್ಕರಣಿ. ಇದಕ್ಕೆ ಧನ್ವಂತರಿ ತೀರ್ಥ ಎಂದು ಕರೆಯಲಾಗುತ್ತದೆ. ಈ ಪುಷ್ಕರಣಿಯ ಎದುರಿನಲ್ಲಿ ಮೆಟ್ಟಿಲುಗಳನ್ನು ಹತ್ತಿ ಹೋದರೆ ಧನ್ವಂತರಿಯ ದೇಗುಲ ನಮಗೆ ದೊರಕುತ್ತದೆ. ಪಾಣಿಪೀಠದಿಂದ ಸುಮಾರು 4 ಅಡಿ ಎತ್ತರವಿರುವ ಧನ್ವಂತರಿಯ ವಿಗ್ರಹವನ್ನು ಕೃಷ್ಣವರ್ಣದ ಶಿಲೆಯಿಂದ ಕೆತ್ತಲಾಗಿದೆ. ದೇವರ ಪಾದದ ಬಳಿಯಿಂದ ತೀರ್ಥವೊಂದು ಹರಿದು ಬರುತ್ತಿರುತ್ತದೆ. ಈ ತೀರ್ಥವು ದೇಗುಲದ ಮುಂದಿರುವ ಪುಷ್ಕರಣಿಯನ್ನು ಸೇರುತ್ತದೆ. ಈ ನೀರಿನಲ್ಲಿ ಔಷಧೀಯ ಗುಣಗಳಿದ್ದು ಈ ನೀರಿನಿಂದ ಸ್ನಾನವನ್ನು ಮಾಡಿದರೆ ಚರ್ಮ ರೋಗವೂ ಸೇರಿದಂತೆ ಹಲವು ಕಾಯಿಲೆಗಳು ವಾಸಿಯಾಗುತ್ತದೆ ಎಂದು ಭಕ್ತಾದಿಗಳು ನಂಬುತ್ತಾರೆ. ಈ ದೇಗುಲದಲ್ಲಿ ಸಾಕ್ಷಾತ್ ಧನ್ವಂತರಿ ಮಹಾವಿಷ್ಣುವೇ ನೆಲೆಸಿರುವುದರಿಂದ ಯಾರು ಈ ಕ್ಷೇತ್ರಕ್ಕೆ ಬಂದು ಇಲ್ಲಿರುವ ಪುಷ್ಕರಣಿಯಲ್ಲಿ ಸ್ನಾನವನ್ನು ಮಾಡಿ ಧನ್ವಂತರಿಯ ಸೇವೆಯನ್ನು ಮಾಡುತ್ತಾರೋ ಅವರು ಜೀವನ ಪರ್ಯಂತ ಆರೋಗ್ಯವಾಗಿರುತ್ತಾರೆ ಎಂದು ನಂಬಲಾಗುತ್ತದೆ. ಈ ದೇವಾಲಯದ ಅರ್ಚಕರು ಪರಂಪರಾಗತವಾಗಿ ವೈದ್ಯರಾಗಿದ್ದಾರೆ. ಈ ಕ್ಷೇತ್ರಕ್ಕೆ ಬರುವ ಭಕ್ತರ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ವಿಧಾನದಲ್ಲಿ ಇಲ್ಲಿ ಚಿಕಿತ್ಸೆಯನ್ನು ನೀಡುತ್ತಾರೆ. ಮಧುಮೇಹ, ಕಿಡ್ನಿ ಸ್ಟೋನ್, ಚರ್ಮರೋಗ, ಗ್ಯಾಸ್ಟ್ರಿಟಿಸ್ ಸೇರಿದಂತೆ ಹಲವು ರೋಗಗಳಿಗೆ ಇಲ್ಲಿ ಚಿಕಿತ್ಸೆಯನ್ನು ಪರಿಣಾಮಕಾರಿಯಾಗಿ ಔಷಧದ ರೂಪದಲ್ಲಿ ನೀಡಲಾಗುತ್ತದೆ. ಕೆಲವೊಮ್ಮೆ ರೋಗದ ಬಗ್ಗೆ ಹೆಚ್ಚಿನ ಮಾಹಿತಿಯೇ ರೋಗಿಗೆ ಇರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಔಷಧಿಯನ್ನು ನೀಡುವ ಮುನ್ನ ವ್ಯಕ್ತಿಯ ಜಾತಕವನ್ನು ಪರಿಶೀಲಿಸಿ ಅದಕ್ಕೆ ತಕ್ಕ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಿದ ನಂತರವೇ ಔಷಧಿಯನ್ನು ನೀಡಲು ಪ್ರಾರಂಭಿಸಲಾಗುತ್ತದೆ. ಕ್ಯಾನ್ಸರ್ ಹೊರತುಪಡಿಸಿ ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಔಷಧವನ್ನು ನೀಡಲಾಗುತ್ತದೆ. ಅಸಿಡಿಟಿ, ಗ್ಯಾಸ್ಟ್ರಿಕ್ ಮತ್ತು ಅಜೀರ್ಣದಿಂದ ಉಂಟಾಗುವ ಆರೋಗ್ಯ ಸಮಸ್ಯೆಗಳಿಗೆ ಇಲ್ಲಿ ನೀಡಲಾಗುವ ಕಷಾಯ ಅತ್ಯಂತ ಜನಪ್ರಿಯ ಹಾಗೂ ಪ್ರಭಾವಶಾಲಿಯಾಗಿದೆ. ಯಾವುದೇ ಪ್ರಿಸರ್ವೇಟಿವ್ಗಳನ್ನು ಹಾಕದೆಯೇ ತಯಾರು ಮಾಡುವ ಈ ಕಷಾಯವನ್ನು ಎಷ್ಟು ವರ್ಷಗಳು ಇಟ್ಟರೂ ಹಾಳಾಗುವುದಿಲ್ಲ. ಇಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುವ ರೋಗಿಗಳು ಕೆಲವೊಂದು ಕ್ರಮಗಳನ್ನು ಅನುಸರಿಸಬೇಕಾಗುತ್ತದೆ. ಮೊದಲಿಗೆ ಧನ್ವಂತರಿ ಪುಷ್ಕರಣಿಯಲ್ಲಿ ಸ್ನಾನವನ್ನು ಮಾಡಬೇಕು. ನಂತರ ಆಲಯಕ್ಕೆ ಬಂದು ಧನ್ವಂತರಿ ಮಂತ್ರದ ಜಪವನ್ನು ಮಾಡಬೇಕು. ನಂತರ ದೇವರಿಗೆ ಅಭಿಷೇಕವನ್ನು ಮಾಡಿಸಿ ಔಷಧವನ್ನು ಸೇವಿಸಬೇಕು. ಒಮ್ಮೆ ಸ್ವತಃ ಶ್ರೀಧರ ಸ್ವಾಮಿಗಳು ಈ ದೇವಸ್ಥಾನಕ್ಕೆ ಆಗಮಿಸಿ ಇಲ್ಲಿನ ವಿಗ್ರಹದ ವಿಶೇಷವನ್ನು ಕಂಡು ಬೆರಗಾಗಿ ಕೆಲಕಾಲ ಗರ್ಭಗುಡಿಯಲ್ಲೇ ಕುಳಿತು ಧ್ಯಾನಸ್ಥರಾಗಿದ್ದರಂತೆ. ನಂತರ ಕರ್ನಾಟಕ ಹಾಗೂ ಮಹಾರಾಷ್ಟ್ರಗಳಲ್ಲಿ ಎಲ್ಲಿಯೂ ಕಾಣದ ಧನ್ವಂತರಿಯನ್ನು ಇಲ್ಲಿ ಕಂಡೆವು ಎಂದು ಸಂತಸಪಟ್ಟು ಈ ದೇವಾಲಯದಲ್ಲಿ ಸಾಕ್ಷಾತ್ ಧನ್ವಂತರಿ ಮಹಾವಿಷ್ಣುವೇ ಸ್ವಯಂ ನೆಲೆಸಿದ್ದಾರೆ ಎಂದು ಹೇಳಿದ್ದಾರೆ. ಈ ಕ್ಷೇತ್ರದಲ್ಲಿ ಗಿಡಮೂಲಿಕೆಗಳ ವನವಿದೆ. ದೇವಾಲಯದಲ್ಲಿ ಕೊಡಲಾಗುವ ಔಷಧಿಯನ್ನು ಇದೇ ವನದಿಂದ ಆಯ್ದ ಗಿಡಮೂಲಿಕೆಗಳಿಂದ ತಯಾರಿಸಲಾಗುತ್ತದೆ. ಆದರೆ
ಯಾವುದೇ ಔಷಧಿ ಇರಲಿ ದೇವರಲ್ಲಿ ಪ್ರಾರ್ಥಿಸಿ ಅಭಿಮಂತ್ರಿಸಿಯೇ ರೋಗಿಗಳಿಗೆ ನೀಡಲಾಗುತ್ತದೆ. ದೇವರ ಆಶೀರ್ವಾದದಿಂದಲೇ ರೋಗಗಳು ಗುಣವೂ ಆಗುತ್ತವೆ. ಈ ದೇವಾಲಯಕ್ಕೆ ಸಂಬಂಧಪಟ್ಟಂತೆ ಹೊನ್ನಾವರದ ಸಮೀಪ ಶಾಸನವೊಂದು ದೊರೆತಿದ್ದು ಕಾಮದೇವ ಎಂಬ ರಾಜನು ಪರಶಿವನ ಆದೇಶದಂತೆ ಈ ಕ್ಷೇತ್ರಕ್ಕೆ ಆಗಮಿಸಿ ಪುಷ್ಕರಣಿಯಲ್ಲಿ ಸ್ನಾನವನ್ನು ಮಾಡಿ ತನ್ನ ಸರ್ವರೋಗವನ್ನು ಗುಣಪಡಿಸಿಕೊಂಡ ಎಂದು ಉಲ್ಲೇಖವಿದೆ. ಈ ದೇವಾಲಯಕ್ಕೆ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಭಾಗಗಳಿಂದ ಭಕ್ತಾದಿಗಳು ಆಗಮಿಸುತ್ತಾರೆ. ದೇವಾಲಯವು ಬೆಳಗ್ಗೆ 8-11 ಗಂಟೆಯವರೆಗೆ ಹಾಗೂ ಸಂಜೆ 3-7 ಗಂಟೆಯವರೆಗೂ ತೆರೆದಿರುತ್ತದೆ. ಹೊನ್ನಾವರ ಪಟ್ಟಣದಿಂದ ಸುಮಾರು 11 ಕಿಲೋಮೀಟರ್ ದೂರವಿರುವ ಈ ಪವಿತ್ರ ಪುಣ್ಯಕ್ಷೇತ್ರಕ್ಕೆ ಬೆಂಗಳೂರು ಸೇರಿದಂತೆ ರಾಜ್ಯದ ಯಾವುದೇ ಸ್ಥಳಗಳಿಂದ ಹೋಗಬೇಕಾದರೂ ಉತ್ತಮ ವಾಹನ ಸೌಕರ್ಯ ಲಭ್ಯವಿದೆ. ಸಕಲ ವ್ಯಾಧಿ ನಿವಾರಕ, ಸಕಲ ರೋಗ ನಿವಾರಕ ಧನ್ವಂತರಿಯನ್ನು ನೆನೆಯುತ್ತಾ ಆ ಭಗವಂತನ ಕೃಪಾ ಕಟಾಕ್ಷವು ಸದಾಕಾಲ ನಮ್ಮೆಲ್ಲರ ಮೇಲಿರಲಿ ಎಂದು ಆಶಿಸುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.